ನಿಮ್ಮ ನೆಚ್ಚಿನ ಪ್ರಗತಿ ಟಿವಿಯನ್ನ ಯಾವುದೇ ಸಮಯದಲ್ಲಿ ನೋಡಲು ಪ್ರಗತಿ ಟಿವಿ ಅನ್ನು ಡೌನ್ಲೋಡ್ ಮಾಡಿ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ ಶಿರಾ ತಾಲೂಕು ಬರ್ಗುರು ಗ್ರಾಮದ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬುಧವಾರ ಗಡಿನಾಡು ತೋಟುಗಾರಿಕೆ ರೈತ ಉತ್ಪಾದಕರ ಕಂಪನಿ ಏರ್ಪಡಿಸಿದ್ದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಉದ್ಘಾಟನೆ ನೆರವೇರಿಸಿ ಬಿ ಸತ್ಯನಾರಾಯಣರವರು ಮಾತನಾಡಿದರು ರೈತರು ನೀರನ್ನು ಮಿತವಾಗಿ ಬಳಸುವಂತಹ ವೈಜ್ಞಾನಿಕ ವ್ಯವಸಾಯ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ನಮ್ಮ ಕೆಲವು ರಾಜಕಾರಣಿಗಳು ಭಾವನಾತ್ಮಕ ಸಂಬಂಧಗಳನ್ನು ಅಳವಡಿಸಿಕೊಂಡು ಮತ ಬೇಟೆಗೆ ಹೊರಟಿದ್ದಾರೆ ನೀರಾವರಿಯ ಬಗ್ಗೆ ತಜ್ಞ ಎಂದು ಗುರುತಿಸಿಕೊಳ್ಳ ಹೊರಟ ಕೆಲ ರಾಜಕಾರಣಿಗಳು ನೀರಾವರಿ ಬಗ್ಗೆ ಸರ್ಕಾರಕ್ಕೆ ಸಲಹೆ ಸೂಚನೆ ನೀಡುತ್ತಿಲ್ಲ ನೂರಾರು ವರ್ಷಗಳಿಂದ ಮಾಡಿದ ಕಾಲುವೆಗಳಲ್ಲಿ ಹನಿ ನೀರು ಬರಲಿಲ್ಲ ಮೂವತ್ತು ವರ್ಷಗಳಿಂದ ಹಾಕಿದ ಹೇಮಾವತಿ ಎಂಬ ಪದ ಇವತ್ತು ಮುಗಿದಿಲ್ಲ ಇದೇ ಪದ ಮುಂದಿನ ಓಟಿಗೂ ಬೇಕೇ ಬೇಕು ಎಂದು ಪರೋಕ್ಷವಾಗಿ ಮಾಜಿ ಸಚಿವ ಜಯಚಂದ್ರ ಅವರನ್ನು ಟೀಕಿಸಿದರು ಇನ್ನು ಈ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಸ್ ರಾಮಕೃಷ್ಣ ತೋಟಗಾರಿಕಾ ಸಹಾಯಕ ಅಧಿಕಾರಿ ಚಿತ್ತೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ನರಸಮ್ಮ ಪಿಎಂ ಮಂಜುನಾಥ್ ಮತ್ತಿತರು ಹಾಜರಿದ್ದರು